उनको पूछो इसमें क्या क्या इस्तेमाल किया आपने ಬ್ಲಾಕ್ ಗೋಲ್ಡ್ ಸಾಯಿಲ್ ಅಪ್ಲಿಕೇಶನ್ ಮಿರಾಕಲ್ ಗ್ರೋ ಮೂರ್ ಸಲ ಸ್ಪ್ರೇ ಮಾಡಿದ್ವಿ ಮಿರಾಕಲ್ ಗ್ರೋ ಫ್ಲೋಟ್ ತೀರ ಫ್ಲೋರಾಫೋಟ್ ಅದನ್ನ ಮೂರ್ ಸಲ ಸ್ಪ್ರೇ ಕೊಟ್ಟಿದ್ದೀವಿ ಒಂದು ಇವ ಗ್ರೋತಿಂಗ್ ಚೆನ್ನಾಗಿದೆ ಬಿಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ ಇದು ಇರ್ಪು ಅದೆಲ್ಲ ಫ್ಲವರ್ ಆಮೇಲೆ ಸೈಡ್ ಎಫೆಕ್ಟ್ ಯಾವ್ದು ಬಂದಿಲ್ಲ ಇವತ್ತಿನ ಮೈಟ್ಸ್ ಆಗಲಿ ಟ್ರಿಪ್ಸ್ ಆಗಲಿ ಯಾವ್ದು ಇಲ್ಲ ಬೇರೆ ಫ್ಲಾಟ್ ಬೇರೆ ಫ್ಲಾಟ್ ಅಲ್ಲ ಅಲ್ಲೇ ವೈಟ್ ಮೈಟ್ಸ್ ಬರ್ತಾ ಇದೆ ಸರ್ ವೈಟ್ ಮೈಟ್ಸ್ ಬರ್ತಾ ಇದೆ ಆದ್ರೆ ಈಗ ನಮಗೆ ಇನ್ನೊಂದ್ಸಲ ಟಾಪ್ ಕೇರ್ ಮತ್ತೆ ಕೇರ್ ಪ್ಲಸ್ ಇದೆಯಲ್ಲ ಅದೊಂದ್ಸಲ ಸ್ಪ್ರೇ ಮಾಡಿ ಮೊನ್ನೆ ಸೋಮವಾರ ಶನಿವಾರ ಸ್ಪ್ರೇ ಮಾಡಿದೆ ಸರ್ ಶನಿವಾರ ತ್ರೀ ಡೇಸ್ ಕ್ರಾಪ್ ಕೇರ್ ಕ್ರಾಪ್ ಕೇರ್ ಉಸ್ಕಾ ಕೇ ಎಫೆಕ್ಟ್ ಆಯಾ ಕುಚ್ ಅದರ ರಿಸಲ್ಟ್ ಏನಾದ್ರೂ ಗೊತ್ತಾಗಿದೆ ಸರ್ ಅದು ಸ್ವಲ್ಪ ಇವತ್ತೇ ಬಂದಿರೋ ಫ್ಲಾಟ್ಗೆ ಏನ್ರಿ ಯಜಮಾನ್ರ इसमें कम से कम 150 से पौने 200 का फोटो होगी जिस तरह दिख रहा है इसमें इतना बड़ा दिखा तो उनको पूछो दे हैप्पी है क्या फार्मर वो अपना प्रोडक्ट यूज करके ನಮ್ ಪ್ರಾಡಕ್ಟ್ ಹಾಕಿದ ಮೇಲೆ ನಿಮ್ಗೆ ಮನ್ಸಿಗೆ ಹಮಾರ ಜೊ ಕನ್ಸೆಪ್ಟ್ ಹೇ ಸೇವ್ ದ ಫಾರ್ಮ್ ಸೇವ್ ದ ಫಾರ್ಮರ್ ಇಸ್ಗೆ ಉನ್ಕೋ ಸೂಟ್ ಹೋರಾ ಕ್ಯಾ ಹಮ್ ಜೊ ಚಾರೇ ವಹಿ ಹೋರಾ ಕ್ಯಾ ರೈತರಿಗೆ ಸೇವ್ ಮಾಡ್ರಿ ಇಳುವರಿ ಜಾಸ್ತಿ ತಗೋ ಅಂತ ಹೇಳಿ ಇದು ನಿಮ್ಗೆ ಈ ಸಲ ನಿಮ್ಗೆ ಹೋದ ಸಲಕ್ಕಿಂತ ಕ್ರಾಪ್ ಈ ಸಲ ಚಲೋ ಐತ್ರಿ ಈ ಸಲ ಕಾಯಿ ಸೈಜ್ ಕಾಯಿನೋ ಒಂದ್ ಕಾಯಿ ಎಷ್ಟು ಬರ್ಬೋದು ಅಂದಾಜು ಒಂದು ಲೈನಿಗೆ ಎಷ್ಟು ಬರ್ಬೋದು ಅಂತ ಒಂದು ಲೈನ್ ಆರು ಬರ್ತಾವ ಒಂದ್ ಲೈನಿಗೆ ಅದಲ್ಲ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಹಿಡಿಬೋದು ಅರವತ್ತು ಹಿಡಿಬೇಕ್ರಿ ಐವತ್ತಿ ಜಾಸ್ತಿನೇ ಹಿಡಿತೀವಿ ನೂರು ಮ್ಯಾಲೋ ಈಗ 110 ಐತೆ ಅಲ್ಲಿ ನರಸಿಂಹಪ್ಪರವರೆಗೆ 179 ಐತೆ ನೂರು ಇದು ಅವ್ರದ್ದು ಗಿಡ ಬೆಳವಣಿಗೆ ಜಾಸ್ತಿ ಐತಲ್ಲ ಏನಿಲ್ಲ ಅಂದ್ರೆ 150 200 150 150 ಮ್ಯಾಲೆ ಹೋಗ್ಬೇಕು ಇಸ್ಮೇ ಜಾದಾ ದಿಖ ರಹಾ ಅಭಿ ನೇರ 200 ಕೆ ಆಸ್ಪಾಸ್ ಜಾ ರಹಾ ಹೈ 200 ಪ್ಲಸ್ ಐ 150 ಪ್ಲಸ್ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ಪ್ಲಾಟ್ ಇದೆ ಬ್ರಾಂಚಸ್ ಫುಡ್ ಗೆ ಬ್ರಾಂಚಸ್ ಬ್ರಾಂಚಸ್ ಬೋತ್ ಬ್ರಾಂಚಸ್.